ಇದು ಎಫ್ಎಂ ನೂರ ಮೂರು ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಚಿಂತನ ಪ್ರಸ್ತುತಿ ಇಡೀ ವಿಶ್ವ ತತ್ವದಿಂದ ನಡೆಯುತ್ತಿದೆ ಕೀಟಗಳು ಪ್ರಾಣಿ ಪಕ್ಷಿಗಳು ಮಾನವ ಎಲ್ಲರಿಗೂ ಈ ಭೂಮಿ ಭೂಮಿಯ ಸುತ್ತಲಿನ ಚೈತನ್ಯವೇ ಆಧಾರ ವಿಭಜನೆಯನ್ನೇ ದೃಷ್ಟಿಸುವ ಮಾನವನಂತೆ ಪ್ರಕೃತಿಯು ಪಂಚಭೂತಗಳು ಪಂಚತತ್ವಗಳು ತಾವು ಒಂದೊಂದು ವರ್ಗಕ್ಕೆ ಮಾತ್ರ ಸೀಮಿತ ಎಂಬ ಗುಣಸ್ವಭಾವ ಹೊಂದಿದ್ದರೆ ಮನುಕುಲದ ಸೃಷ್ಟಿ ಅಸಾಧ್ಯವಾಗುತ್ತಿತ್ತು ಈ ಭೂಮಿ ಆಕಾಶ ಅಗ್ನಿ ನೀರು ವಾಯು ಎಂಬ ತತ್ವದಡಿ ಹೇಗೆ ವಿಶ್ವ ನಿಂತಿರುವುದೋ ಜೀವಿಗಳು ಈ ತತ್ವವನ್ನೇ ಅವಲಂಬಿಸಿವೆ ಸೂಕ್ಷ್ಮ ಆಕಾಶದಿಂದ ತೊಡಗಿ ಪೃಥ್ವಿ ಜೀವಿಗಳು ಪಂಚಭೂತಗಳನ್ನು ಅವಲಂಬಿಸಿವೆ ಶ್ರೀ ಆದಿಶಂಕರಾಚಾರ್ಯರು ಪ್ರತಿಪಾದಿಸಿದ ಅದ್ವೈತ ತತ್ವ ಆಧರಿಸಿದ ಸಾರಗಳು ಉಲ್ಲೇಖಿಸುವ ಸೂಫಿಸಂ ಬುದ್ಧಿಸಂ ಖಬಾಲ ಸಿಕ್ಕಿಸಂ ಹಾಗೂ ಇತರ ಉನ್ನತ ಧರ್ಮಗಳು ಸಾರುವ ತತ್ವ ಎಂದರೆ ಏಕ ಇಡೀ ಸೃಷ್ಟಿ ಸೃಷ್ಟಿಯಿಂದಾಚೆ ನಿಂತಿರುವುದೇ ಏಕಸತ್ಯದಿಂದ ಈ ಏಕತ್ವದಿಂದ ಪ್ರತ್ಯೇಕವಾಗಿ ಗೋಚರಿಸುವ ನಾವು ಬೇರೊಂದು ಹೊಸ ತತ್ವಕ್ಕೆ ಸೇರಲು ಸಾಧ್ಯವಿಲ್ಲ ಮಹಾಚೈತನ್ಯ ಏಕತೆ ಒಂದು ಸಾಗರವಾದರೆ ನಾವು ಅದರ ಅಲೆಗಳಷ್ಟೆ ಈ ಅಲೆಗಳಂತಿರುವ ನಾವು ಮತ್ತೊಂದು ಇನ್ನೊಂದು ಅಲೆಯನ್ನು ಕಂಡು ನಾವೆಲ್ಲ ಪ್ರತ್ಯೇಕ ಎಂಬ ಭ್ರಮೆಗೆ ಒಳಗಾಗುತ್ತೇವೆ ಈ ಭ್ರಮೆಯನ್ನೇ ಸತ್ಯ ಅಂದುಕೊಳ್ಳುತ್ತೇವೆ ಏಕತೆ ಎಂಬುದು ಕೇವಲ ಹಾಳೆಯ ಮೇಲಿರುವ ತತ್ವವಲ್ಲ ಏಕತೆಗೆ ಸಾಂದರ್ಭಿಕ ಉದಾಹರಣೆಗಳು ಸಿಗುತ್ತವೆ ಹೋದ ಕೇರಳ ಅನಂತಪುರದ ಅನಂತಪದ್ಮನಾಭ ದೇವಾಲಯದಲ್ಲಿ ನಡೆದ ಘಟನೆಯೊಂದು ಬೆಳಕಿಗೆ ಬಂದಿತು ಬಬಿಯಾ ಹೆಸರಿನ ಮೊಸಳೆವೊಂದು ಅಲ್ಲಿನ ಕೊಳದಲ್ಲಿ ಎಪ್ಪತ್ತು ವರ್ಷಗಳಿಂದ ಇತ್ತು ಮೊಸಳೆ ಅಪಾಯಕಾರಿ ಪ್ರಾಣಿ ಅದರ ಪಕ್ಕ ಹೋಗಲು ಎಲ್ಲರೂ ಹಿಂಜರಿಯುತ್ತಾರೆ ಆದರೆ ಅಲ್ಲಿನ ಅರ್ಚಕರು ಸಹಾಯಕರು ಮೈ ದಡವುತ್ತಿದ್ದರು ಮಾತನಾಡಿಸುತ್ತಿದ್ದರು ಇದು ಸಾಧ್ಯವೇ ಮೊಸಳೆಯ ದಿನಚರಿ ಎಂದರೆ ನಿತ್ಯ ಎರಡು ಬಾರಿ ಪೂಜೆಯ ಬಳಿಕ ಅರ್ಚಕರು ಕೆರೆಯ ಬಳಿ ನಿಂತು ಬಬಿಯಾ ಎಂದು ಕರೆದಾಗ ಮೇಲೆ ಬಂದು ಅನ್ನ ಮತ್ತು ಬೆಲ್ಲಪ್ರಸಾದ ಸ್ವೀಕರಿಸಿ ನೀರಿಗೆ ಮರಳುವುದು ಅದರ ಆರೋಗ್ಯ ಏರುಪೇರಾಯಿತು ಬಬಿಯಾ ಎಂದು ಕರೆವ ಅರ್ಚಕರ ಕರೆಗೆ ಅದು ಸ್ಪಂದಿಸುತ್ತಿರಲಿಲ್ಲ ಮೂರು ದಿನ ಅದು ಬಾರದಿದ್ದಾಗ ಐವತ್ತು ವರ್ಷಗಳಿಂದ ಅದರೊಡನೆ ಒಡನಾಟ ಸಾಧಿಸಿದ್ದ ಚಂದ್ರಣ್ಣ ಎಂಬವರು ನೀರಿಗೆ ಇಳಿಯುತ್ತಾರೆ ಬಬಿಯ ಕಲ್ಲಿನ ಸಂಧಿಯೊಳಗೆ ಅರ್ಧ ಶರೀರ ನುಗ್ಗಿಸಿ ಸ್ತಬ್ಧವಾಗಿದೆ ಬಳಿ ತೆರಳಿದ ಚಂದ್ರಣ್ಣ ಅದರ ಮೈ ತಟ್ಟಿ ಧೈರ್ಯದಿಂದ ನಾ ಬಂದುದು ನಿನಗೆ ಉಪಟಳ ನೀಡಲಿಕ್ಕಲ್ಲ ಚಿಕಿತ್ಸೆ ಕೊಡಿಸಲು ವೈದ್ಯರು ಬಂದಿದ್ದಾರೆ ಬಂದುಬಿಡು ಅನ್ನುತ್ತಾರೆ ಚಂದ್ರಣ್ಣ ನೀರಿನಿಂದ ಮೇಲೆ ಬಂದಾಗ ಮೊಸಳೆಯು ಬರುತ್ತದೆ ಬಬಿಯ ಔಷಧಿಗೆ ಸ್ಪಂದಿಸದೆ ಮೂರು ದಿನಗಳಲ್ಲಿ ಕೊನೆ ಉಸಿರೆಳೆಯುತ್ತದೆ ಸ್ವಾಮಿ ರಾಮ ಎಂಬವರು ಬರೆದಿರುವ ಇಂತಹದೇ ಸನ್ನಿವೇಶ ಹೊಂದಿದೆ ರಾಮ ಅವರ ಗುರು ನಿತ್ಯ ಬೆಳಗ್ಗೆ ಎತ್ತರದ ಮಾವಿನ ಮರದ ಮೇಲೇರಿ ಮೇಲಿದ್ದ ದೊಡ್ಡ ಹೆಜ್ಜೇನಿನ ಗೂಡೊಂದಕ್ಕೆ ತಾಕಿದಂತಿರುವ ರೆಂಬೆಗಳಿಂದ ಕಡ್ಡಿ ತುಂಡರಿಸಿ ಹಲ್ಲುಜ್ಜುತ್ತಿದ್ದರು ಅವರು ಏಕತ್ವದ ಬಾಂಧವ್ಯದ ಪ್ರೇಮದ ಮಹತ್ತರ ಗುಟ್ಟನ್ನು ಅಂತಿಮ ಸತ್ಯವನ್ನು ಸರಳ ಮಾತುಗಳಿಂದ ಹೇಳುತ್ತಾರೆ ಜೇನು ನೊಣಗಳ ಬಳಿ ಹೋದಾಗ ಅಂತರಾಳದಿಂದ ನೀನು ನಾನು ಒಂದೇ ನಾನು ನಿನಗೆ ತೊಂದರೆ ಕೊಡಲಾರೆ ನೀನೂ ನನಗೆ ತೊಂದರೆ ಕೊಡಬೇಡ ಎಂದಷ್ಟೇ ಹೇಳುತ್ತಿದ್ದರು ಅವು ಮೌನವಾಗಿ ಹಾರಾಡುತ್ತಿದ್ದವು ಕಚ್ಚುತ್ತಿರಲಿಲ್ಲ ನೀನು ನಾನು ಎಲ್ಲವೂ ಎಲ್ಲರೂ ಒಂದೇ ಎಂಬುದು ಒಂದು ಅದ್ಭುತ ಉನ್ನತ ಸತ್ಯ ವಾಸ್ತವ ಜೀವನದಲ್ಲಿ ಇಹ ಮತ್ತು ಪರ ಎರಡರ ಜ್ಞಾನವನ್ನು ಅರಿತು ಏಕತರನಾದ ಪ್ರೀತಿ ಭಕ್ತಿ ಮತ್ತು ಜಾಣ್ಮೆಯಿಂದ ನಡೆಸಿದರೆ ಜೀವನ ಪಾವನ ಆಗುತ್ತದೆ ಇದುವರೆಗೆ ಬಿ ಜಿ ಅನಂತಶಯನ ಅವರಿಂದ ಚಿಂತನ ಕೇಳಿದಿರಿ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ